ಇದರಲ್ಲಿರೋ ಬುಲೆಟಲ್ಲಿ ಒಂದರಲ್ಲಿ ನಿನ್ನ ಹೆಸರು ಬರ್ತಿದೆ, ಇನ್ನೊಂದು ನನ್ನ ಹೆಸರು ಬರ್ತಿದೆ. ಇಬ್ಬರು ಒಟ್ಟಿಗೆ ಸತ್ತರೆ ಅಮರ ಪ್ರೇಮಿಗಳಾಗ್ತೀವಿ. ಅಮರ ಪ್ರೇಮಿಗಳು, ಅಮರ ಪ್ರೇಮಿಗಳಾಗ್ತೀವಿ, ಅಮರ ಪ್ರೇಮಿಗಳು. ಓ ಎಲ್ಲ ಇಲ್ಲೇ ಒಕ್ಕರಿಸ್ಕೊಂಡಿದ್ದಾರೆ. ವಚನ ವಚನ ಥೇರಿ. ಇವಳು ಫೋನು ಸ್ವಿಚ್ ಆಫು ಸ್ವಿಚ್ ಆಫು ಅಂತ ಬರ್ತಾನೆ ಇದೆ ಆಗ್ಲಿಂದ. ಏನು ಮಾಡಲಿ, ಎಲ್ಲಿ ಹೋದ್ಲೋ, ಏನು ಕಥೆನೋ. ಅಯ್ಯೋ, ಎಲ್ಲ ಶಾಸ್ತ್ರಗಳು ನಡೆಯೋ ಸಮಯ ಹತ್ರ ಬಂತು, ಇವಳು ಇನ್ನೂ ಬಂದಿಲ್ವಲ್ಲಪ್ಪ ವಚನ. ಅಯ್ಯೋ ಕರ್ಮ ಕರ್ಮ, ರಾಮ 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 ರಾಮ, ದೇವರೇ ನೀನೇ ಕಾಪಾಡಬೇಕಪ್ಪ. ಅಮ್ಮ ವಚನ ಇಲ್ಲಮ್ಮ, ಇನ್ನೂ ಬರಲಿಲ್ಲ. ವಚನ ಫೋನ್ ಮಾಡಿಲ್ಲಮ್ಮ, ಬರ್ತಾ ಇದ್ದಾಳೆ, ಬರ್ತಾಳೆ. ಅಲ್ಲಮ್ಮ ತುಂಬ ತಡ ಆಯಿತು, ಏನು ಮಾಡ್ತಾಳೆ ಅವಳು? ಅದು ಅವಳು ರೆಡಿ ಆಗಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಳ್ತಾಳಲ್ಲ, ಅದಕ್ಕೆ ಲೇಟ್ ಆಗ್ತಾ ಇದೆ, ಬರ್ತಾಳೆ. ಯಾಕೆ ಎಲ್ಲರೂ ಗಾಬರಿಲಿದ್ದೀರಿ, ಏನಾಯಿತು? ಅದು 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 ಆಗೋ ಗೌರವ್ ವೇದ್ ಬಂದರು. ಬಂದ್ರ ಬಂದ್ರ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೋಡಿ ದಾದಾಜಿ, ನನ್ನ ಮಕ್ಕಳು ಈಗ ಬರ್ತಿದ್ದಾರೆ, ನನ್ನ ಗಂಡ ಮಧ್ಯಾಹ್ನದಿಂದ ನನ್ನ ಜೊತೆನೆ ಇದ್ದಾರೆ. ಚಂದ್ರ ದರ್ಶನದ ಸಮಯ ಹತ್ರ ಬರ್ತಿದೆಯಂತೆ, ಅದು ಬರ್ತಿದ್ದ ಹಾಗೆ ಎಲ್ಲ ಶಾಸ್ತ್ರಗಳನ್ನ ಶುರು ಮಾಡಿಬಿಡ್ತಾರೆ. ಧನ್ಯ ಅವರೇ, ಒಂದು ನಿಮಿಷ. ಗೌರವಕ್ಕೆ ಹೇಳ, ಅವನಿಗೆ ಹೆಂಡ್ತಿನ ಕಂಡ್ರೇನೆ ಆಗಲ್ಲ. ಎಲ್ರಿಗೂ ಹೆಂಡ್ತಿಯರ ಮೇಲೆ ಎಷ್ಟು ಪ್ರೀತಿ ಇದೆ, ಇವನಿಗೆ ವಚನ ಕಂಡ್ರೇನೆ ಆಗಲ್ಲ. ರಾಮ 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 ರಾಮ. ಅಜಿ ಗಾಬರಿಲಿರೋ ಆಗಿದೆ, ಏನಾಯ್ತು? ಏನಿಲ್ಲ ಗೌರವ್, ಮನೆಗೆ ಏನಾದರೂ ಹೋಗಿದ್ಯಾ? ಇಲ್ಲ ಅಜ್ಜಿ. ಯಾಕೆ? ಮತ್ತೆ ಡ್ರೆಸ್ ಚೇಂಜ್ ಆಗಿದೆ. ಅದೀಗ ತಾನೇ ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದಾನೆ ಬಂದ್ವಿ. ಯಾಕೆ, ಏನಾಯ್ತು? ಅದು ಏನಿಲ್ಲ ಗೌರವ್, ವಚನ ಶಾಪಿಂಗ್ ಅಂತ ಮಧ್ಯಾಹ್ನ ಹೋದವಳು, ಇನ್ನೂ ಬಂದಿಲ್ಲಪ್ಪ, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದೆ. ಯಾಕ್ರಿ ಇನ್ನೂ ಬೇಜಾರಲ್ಲಿದ್ದೀರಾ? ರೀ ನೀವು ಈ ರೀತಿ ಬೇಜಾರಲ್ಲಿ ಸಣ್ಣ ಮುಖ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲ, ನಗ್ನಗ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ನಾನು ನಿಮಗೋಸ್ಕರ ಏನೋ ತಂದಿದ್ದೀನಿ. ಏನು ಅಂತ ಕೇಳಲ್ವಾ? ಗಿಫ್ಟ್ ಕೊಡ್ತಾ ಇದ್ರು ಹಾಗೆ ಇದ್ದೀರಲ್ರಿ, ಸ್ವಲ್ಪ ನಗರಿ. ಯಾಕ್ರಿ ಇಷ್ಟ ಆಗದೆ ಅವ್ರ ಥರ ಮುಖ ಮಾಡ್ಕೊಂಡಿದ್ದೀರಾ? ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ವೇದ್. ಈ ಸಲ ಯಾವುದು ಗೊತ್ತಾ ನಿಮಗೆ? ಯಾವುದು ನಿಮ್ಗೆ ನೆನಪಿದೆಯಾ, ನಾವಿಬ್ರು ಒಂದಿನ ಜ್ಯುವೆಲರಿ ಶಾಪಿಗೆ ಹೋಗಿದ್ವಿ, ಅವತ್ತು ನೀವು ಈ ಸಣ್ಣ ಸರನ ಇಷ್ಟಪಟ್ಟಿದ್ರಿ, ಆದರೆ ನಾನು ಇಷ್ಟು ಸಣ್ಣ ಸರ ಬೇಡ, ಯಾವುದಾದ್ರೂ ಕಾಸ್ಟ್ಲಿ ನೆಕ್ಲೆಸ್ನ ತೊಗೊಳ್ಳಿ ಅಂತ ಹೇಳಿದ್ದೆ. ಆಗ ನೀವು ಏನು ಹೇಳದೆ ಸುಮ್ಮನಾಗ್ಬಿಟ್ರಿ, ಆದರೆ ನೀವು ಬೇಜಾರಾದ್ರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವತ್ತು ನೀವು ಇಷ್ಟಪಟ್ಟಿದ್ದ ಸರನ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ.
ಸರಿ, ಇದನ್ನು ನಾನೇ ನಿಮ್ಮ ಕುತ್ತಿಗೆಗೆ ಹಾಕ್ತೀನಿ. ಉಪವಾಸ ಮಾಡಿ ಏನು ತೊಂದ್ರೆ ಇಲ್ಲ. ಹಾಗಲ್ಲ ವೇದ್, ನಿಮಗೋಸ್ಕರ ನಿಮಗ್ ಒಳ್ಳೇದಾಗ್ಲಿ ಅಂತ ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ನೋವಾಗ್ತಿದೆ. ಪರವಾಗಿಲ್ಲ ಬಿಡಿ ಧನ್ಯ ಅವರೇ, ಪರವಾಗಿಲ್ಲ ಬಿಡಿ. ನೀನ್ ವ್ರತ ಹಿಡಿದಿದ್ರೆ ಏನಂತೆ ಧನ್ಯ? ನಿನಗೋಸ್ಕರ ನಿನ್ ಗಂಡ ಉಪವಾಸ ಮಾಡ್ತಿದ್ದಾನಲ್ಲ, ಸಾಕು ಬಿಡು. ಗೌರವ್ ಗೌರವ್, ಎಲ್ಲಿಗೆ ಹೋಗಿದ್ದಪ್ಪ? ಯಾಕಂಡ್ ಏನಾಯ್ತು? ನಾನು ರಾಧಿಕಾ ಶಾಪಿಂಗ್ ಹೋಗಿದ್ದಪ್ಪ, ಅಲ್ಲಿ ವಚನ ಸಿಕ್ಕಿದ್ಲು. ವಚನ ಸಿಕ್ಕಿದ್ಲ? ಹೌದು, ಯಾರೋ ಪಾಪಿ ಬಂದು ವಚನ ನೆಡ್ಕೊಂಡು ಹೋದ. ಆಂಟಿ ಯಾರು ಏನು ಅಂತ ನೋಡ್ಕೊಂಡ್ರ? ಮುಖ್ಯ ಪರಿಚಯ ಆಯ್ತಾ? ಇಲ್ಲಪ್ಪ, ಯಾರು ಅಂತ ಗೊತ್ತಿಲ್ಲ. ಎಷ್ಟು ಜನ ಇದ್ರು? ಒಬ್ಬನೇಪ್ಪ. ಒಬ್ಬನೇನಾ? ಕಾರ್ ನಂಬರ್ ನೋಡಿದ್ರ? ಇಲ್ಲಪ್ಪ, ನೋಡ್ಕೊಳ್ಳಲಿಲ್ಲ. ರಾಧಿಕಾ ಫೋನ್ ಮಾಡಿದ್ಲು ವಚನಿಗೆ, ಮೆಸೇಜು ಮಾಡಿದ್ಲು, ರಿಪ್ಲೈನೆ ಮಾಡಲಿಲ್ಲ. ಮೆಸೇಜ್? ಹಾಂ, ವಚನ ಮೆಸೇಜ್ ಮಾಡಿದ್ದಾಳೆ. ಥ್ಯಾಂಕ್ ಯು ಆಂಟಿ, ನಾನು ಬರ್ತೀನಿ. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಾನು ನಿಮ್ಮ ಅಮ್ಮ ಕಣೋ, ನನ್ನ ಮಗ ಏನು ಮಾಡೋದು ನನಗೆ ಗೊತ್ತಾಗೋದಿಲ್ವಾ? ಅಮ್ಮ, ನಿನಗೆ ಯಾರು? ಬೆಳಗ್ಗೆ ಮಂಜುಳಾ ಬಂದು ತಿಂಡಿ ಕರೆದಾಗ ನನಗೆ ಹಸಿವಿಲ್ಲ, ತಿಂಡಿ ಬೇಡ, ಆಮೇಲೆ ಆಫೀಸಲ್ಲೇ ತಿನ್ಕೋತೀನಿ ಅಂತ ಹೇಳಿದೆಯಲ್ಲ, ಆಗಲೇ ನನಗೆ ಡೌಟ್ ಬಂದಿತ್ತು. ನೀನು ಯಾವತ್ತೂ ಆಫೀಸಲ್ಲಿ ತಿಂಡಿ ತಿನ್ನಲ್ಲ, ಅದು ಹಬ್ಬದ ದಿನ ಹೊರಗಡೆ ತಿಂಡಿ ತಿಂತೀಯಾ? ತಿಂಡಿನೂ ತಿಂದಿಲ್ಲ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಅಂದರೆ ಏನರ್ಥ? ಉಪವಾಸ ಇದೆಯಾ ಅಂತ ತಾನೆ? ಅಲ್ಲ ಕಣೋ ವೇದ್, ನಾನು ಇಷ್ಟು ವರ್ಷದಿಂದ ನಿಮ್ಮಪ್ಪನ ಜೊತೆ ಸಂಸಾರ ಮಾಡ್ಕೊಂಡಿದ್ದೀನಿ, ಅವರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ಆದರೆ ನನಗೋಸ್ಕರ ಈ ರೀತಿ ಒಂದು ದಿನನೂ ಉಪವಾಸ ಮಾಡಿಲ್ಲ. ನೀನು ಹೆಂಡತಿ ಎಲ್ಲಿ ನೊಂದ್ಕೋತಾಳೋ ಅಂತ ಅವಳಿಗೋಸ್ಕರ ಉಪವಾಸ ಮಾಡ್ತಿದ್ಯಾ? ನಿನ್ನ ನಿನ್ನ ಪ್ರೀತಿನ ಮೆಚ್ಚಬೇಕಾದ್ದೆ ಕಣೋ. ಧನ್ಯ, ಈ ವಿಷಯದಲ್ಲಿ ನೀನು ನನಗಿಂತ ಪುಣ್ಯವಂತೆ. ನನ್ನ ಮಗ ವೇದ್ನಂತ ಗಂಡನ ಪಡೆಯೋಕೆ ನೀನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ. ಅವರೇ, ಅದು ಹಾಗಲ್ಲ. ಏನ್ರಿ ಇದಲ್ಲ? ನೀವು ತುಂಬಾ ಒಳ್ಳೆಯವರು, ನನಗೋಸ್ಕರ ನೀವು ಉಪವಾಸ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ತುಂಬಾ ಒಳ್ಳೆಯವರು ವೇ.
ನೀವೆಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ ಮಾತೆ ಸಾಕಾಗ್ತಾ ಇಲ್ಲ. ಅಲ್ಲ ದೇನಿ ಅವರೇ, ನೀವು ಉಪವಾಸ ಮಾಡಿದ್ರೇನು ನಾನು ಉಪವಾಸ ಮಾಡಿದ್ರೇನು ಯಾರು ಮಾಡಿದ್ರು ಒಂದೇ ಅಲ್ವಾ? ಇದರಿಂದ ನಮ್ಮಿಬ್ರು ಸಂಬಂಧ ಚೆನ್ನಾಗಾದ್ರೆ ಸಾಕು ಅಲ್ವೇನ್ರಿ? ಎಲ್ರಿ ವಚನ ಎಲ್ರಿ? ಇಷ್ಟೊಂದು ಜನ ಸೇರಿದ್ದಾರೆ, ಹಬ್ಬದ ದಿನ ಹೇಗೆ ಮಾಡಿದೆ ನನಗೆ ಸಹಿಸೋಕೆ ಆಗೋದಿಲ್ಲ. ಎಲ್ಲಿದ್ದಾಳೆ ಮೊದಲು ಫೋನ್ ಮಾಡಿ ನೋಡಿ. ಯಜಮಾನ್ರೆ, ವಚನ ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ. ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವಳನ್ನ ಹುಡುಕೋದಕ್ಕೆ ಅಂತ ಗೌರವ್ ಸಹಿತ ಹೋಗಿದ್ದಾನೆ. ಇಲ್ಲಿದ್ದಳು ಗೊತ್ತಿಲ್ಲ. ಹೆದರ್ಕೋತಿದ್ಯಾ? ಹೆದರ್ಬೇಡ, ಏನೂ ಆಗೋದಿಲ್ಲ. ಒಂಚೂರು ನೋವು ಆಗೋದಿಲ್ಲ. ಜಸ್ಟ್ ಪಾಯಿಂಟ್ ಬ್ಲ್ಯಾಕಲ್ಲಿ ಇಟ್ಟು ಡಮ್ ಬುಲೆಟ್ ತಲೆ ಒಳಗೆ ಹೋಗೋದು ಗೊತ್ತೇ ಆಗೋದಿಲ್ಲ. ಆಗ ನಿನ್ನ ಜೀವನೂ ಇರೋದಿಲ್ಲ. ಆಮೇಲೆ ನಾನು ನಿನ್ನ ಹಿಂದೆ ಬಂದ್ಬಿಡ್ತೀನಿ, ನಿನ್ನ ಮೇಲೆ ಮಲ್ಕೊಂಡು ಬೂಮ್ ಅಂತ ಶೂಟ್ ಮಾಡ್ಕೋತೀನಿ. ಇಬ್ಬರು ತಪ್ಕೊಂಡು ಸಾಯೋಣ, ಒಳ್ಳೆ ಸುದ್ದಿ ಆಗುತ್ತೆ. ನಿನ್ನ ಗಂಡ ನೋಡಿದ್ರೆ ಅಂತೂ ಸಖತ್ ಮಜಾ ಇರುತ್ತೆ. ಏನಂತೆ ಹೊಚ್ಚು? ಹೇಗೆ ಬಂದಿನ ಕೈಗೆ ಬಿಸಾಕು ಅಂತ ಹೇಳಿಲ್ವಾ? ಹೇಗೆ ಬಂದಿನ ಕೈಗೆ? ಈಗಲೂ ನನಗೆ ಮೋಸ ಮಾಡ್ತಿದ್ಯಾ? ಇನ್ನು ಸಾಯೋದಕ್ಕೆ ರೆಡಿ ಆಗಿ. ಕೌಂಟ್ ಡೌನ್ ಸ್ಟಾರ್ಟ್ಸ್. 10 9 8 7 6 5. ನಿನ್ನ ಇಷ್ಟು ಈಸಿಯಾಗಿ ಸಾಯಿಸ್ಬಿಡ್ತೀನಾ? ಇಷ್ಟು ಈಸಿಯಾಗಿ ಸಾಯಿಸ್ಬಿಟ್ರೆ ನಂಗೆ ನೆಮ್ಮದಿ ಸಿಗುತ್ತಾ? ಆ ಒಂದು ನೀ ನನ್ನ ಹತ್ರ ಸಾರಿ ಕೇಳಬೇಕು, ಆಮೇಲೆ ನನಗೆ
ಐ ಲವ್ ವ್ಯೂ ಅಂತ ಹೇಳಬೇಕು. ಅದಾದ್ಮೇಲೆ ಗೌರವಗೆ ಹಾಯ್ ಹೇಟ್ಯು ಅಂತ ಹೇಳಬೇಕು. ಆಮೇಲೆ ಯೋಚನೆ ಮಾಡೋಣ ನೀನ್ ಸಾಯಿಸ್ಬೇಕು ಅಂತ. ಯಾಕೆ ನಿಂಗೆ ಸಾಯೋದಕ್ಕೆ ಇಷ್ಟ ಇಲ್ವಾ? ಹಾಂ, ಸರಿ ಆಗಿದೆ. ಹಾಗಾದ್ರೆ ನೀನು ನನ್ನ ಕಾಲು ಹಿಡ್ದು ಬೇಡ್ಕೊ, ನೀ ನನ್ನ ಜೊತೆ ಬಾಳ್ತೀನಿ ಅಂತ ಕಾಲು ಹಿಡ್ದು ಗೋಗರಿ, ನನ್ನ ಜೊತೆ ಬಾಳ್ವೆ ಮಾಡ್ತೀನಿ ಅಂತ. ಊರು ಕೊಟ್ಟಿರೋ ತಾಳಿನ ಕಿತ್ತು ಬಿಸಾಕು. ನನ್ನ ಕೈಲಿ ತಾಳಿ ಕಟ್ಟಿಸ್ಕೊ, ಆಮೇಲೆ ಯೋಚನೆ ಮಾಡ್ತೀನಿ ನಿನ್ನ ಬದುಕಿಸೋದೋ ಅಥವಾ ಸಾಯಿಸೋದೋ ಅಂತ. ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಗೊನ್ನು ನಿನ್ನ ಹೊಣೆಗಿಟ್ಟು. ಸರಿ, ಈಗ ದೀಪ ಬಿಡೋ ಶಾಸ್ತ್ರನ ಮುಗಿಸ್ಬಿಡೋಣ. ಮುತ್ತೈದೆಯರೆಲ್ಲ ತಟ್ಟೆ ದೀಪದ ಜೊತೆ ಬನ್ನಿ. ಚಂದ್ರನ್ನ ನೋಡಿ ಗಂಡನ ಆಶೀರ್ವಾದ ಪಡೆದು ಉಪವಾಸ ಬಿಡೋದಕ್ಕೆ ಮುಂಚೆ ಮನೆಗೆ ಬೆಳಕಾಗಿರ್ತೀವಿ ಅಂತ ಹೇಳೋದಕ್ಕೆ ಒಂದು ಶಾಸ್ತ್ರ ಇದೆ, ಅದನ್ನು ಮಾಡಿ ಮುಗಿಸ್ಬಿಡೋಣ ಬನ್ನಿ. ನೋಡಿಮ್ಮ, ಪ್ರತಿಯೊಬ್ಬರೂ ದೇವ್ರನ್ನ ಸ್ಮರಿಸಿ ನಿಮ್ಮ ಗಂಡನ ಬಾಳಿಗೆ ಬೆಳಕಾಗಿರ್ತೀವಿ, ಗಂಡನ ಮನೆ ಕೀರ್ತಿನ ಬೆಳಗ್ತೀವಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಬನ್ನಿ. ಎಲ್ಲರೂ ಕೇಳಿ, ನಿಮ್ಮ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ ಗಂಡನಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ದೀಪನ ನೀರಿನಲ್ಲಿ ಬಿಡ್ಬೇಕು. ದೀಪನ ನೀರಿನಲ್ಲಿ ಬಿಡೋಕ್ಕೆ ಮುಂಚೆ ಎಲ್ಲರೂ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಬೇಕು. ಹಾಕೋಣ, ನಡಿ. ನಿನ್ನ ಮುದ್ದಾಡ್ಬೇಕು ಅನ್ಸಿದೆ ಕಣೆ, ಮುದ್ದಾಡ್ಲ? ಏಯ್, ಏನು ಕೊಸರಾಡ್ತೀಯ? ಕಾಲೇಜಲ್ಲಿ ಮುದ್ದಾಡ್ಬೇಕಾರೆ ಚೆನ್ನಾಗಿತ್ತಾ? ಈಗ ಮುಳ್ಳು ಚೂಚ್ತಾರ?
ಕಮಲಮ್ಮನವರೇ, ವಚನ ಏನು ಹೇಳಲೇ ಇಲ್ವಾ? ಅಥವಾ ಅವಳಿಗೆ ಯಾವ್ದಾದ್ರು ವಿಷಯದಲ್ಲಿ ಅಸಹನೆ ಇತ್ತ? ಅಥವಾ ಗೌರವ ವಚನ ಏನಾದ್ರು ಜಗಳ ಆಡ್ಕೊಂಡ್ರಾ? ಇಲ್ಲ ದಾದಾಜಿ, ಅವ್ರು ಜಗಳ ಮಾಡಿಲ್ಲ. ವಚನ ಕೂಡ ಯಾವುದ್ರಲ್ಲೂ ಅಸಮಾಧಾನ ಮಾಡಲಿಲ್ಲ. ಅವಳಿಗೆ ಈ ಶಾಸ್ತ್ರಗಳಲ್ಲಿ ಪಾಲ್ಗೊಳ್ತೀನಿ ಅಂತ ತುಂಬ ಖುಷಿಯಾಗೆ ಇದ್ಲು. ಗೌರವಿಗೆ ಹೊಸ ಬಟ್ಟೆ ತರ್ತೀನಿ ಅಂತ ತುಂಬ ಖುಷಿಯಿಂದ ಇದ್ಲು ದಾದಾಜಿ. ಮತ್ತೆ ಎಲ್ಲಿ ಹೋದ್ಲು? ಅಲ್ಲಮ್ಮ, ನೀವು ವಚನನ ಕೊನೆ ಸಲ ನೋಡಿದ್ದು ಯಾವಾಗ ಹೇಳಿ? ಅವಳು ಮಧ್ಯಾಹ್ನ ಶಾಪಿಂಗ್ ಅಂತ ಹೋದಾಗಲೇ ನಾನು ಮಾತಾಡಿಸಿದ್ದು. ಆಯಿತು, ಈಗ ಅಳಬೇಡಿ. ಗೌರವ್ ಹೋಗಿದಾನಲ್ಲ, ಅವನು ವಚನ ಎಲ್ಲಿದ್ರು ಕರ್ಕೊಂಬರ್ತಾನೆ, ಅಳಬೇಡಿ ಅಮ್ಮ. ಪದ್ಮ, ನಾನು ನನಗೆ ತಿಳಿದವ್ರು ಎಲ್ರಿಗೂ ಫೋನ್ ಮಾಡಿದ್ದೆ ಕಣೋ, ಅವಳು ಅಲ್ಲಿ ಎಲ್ಲಿಗೂ ಹೋಗಿಲ್ಲ. ದಾಸಜ್ಜಿ, ನಾನು ಹೋಗಿ ನೋಡ್ಕೊಂಬರಲ್ಲ. ಈ ನಿನಗೆ ಹುಚ್ಚೇನೋ, ಇಲ್ಲೆಲ್ಲ ಶಾಸ್ತ್ರ ನಡೆಸ್ತಾ ಇದ್ದಾರೆ, ನೀನು ಹೋಗ್ಬಿಟ್ರೆ ಹೇಗೆ? ವಚನ ಎಲ್ಲ ಗೌರವ ಇಲ್ಲ ಅಂದ್ರೆ ಏನೋ ಮ್ಯಾನೇಜ್ ಮಾಡ್ಬೋದು, ನೀನು ಹೋಗ್ಬಿಟ್ರೆ ಹಾಗೆ ಸುಮ್ಮನೆ ಇರು. ಮತ್ತೆ ಏನು ಮಾಡೋದು ದಾದಾಜಿ? ಕಾಯಣ ಬರ್ತಾರೆ ದಾದಾಜಿ. ಗೌರವ್ ಬನ್ನ. ಹಾ ಹಾ, ಬರ್ತಾ ಇದ್ದಾನೆ. ನೀವು ಕಾರ್ಯಕ್ರಮ ಮುಂದುವರಿಸಿ. ಹಾ, ಚಂದ್ರ ದರ್ಶನಕ್ಕೆ ಟೈಮ್ ಆಯ್ತು. ಎಲ್ಲರೂ ನಿಮ್ ನಿಮ್ಮ ಗಂಡನ್ನ ಕರೀರಿ. ಪದ್ಮ, ನೀನು ಶಾಸ್ತ್ರದಲ್ಲಿ ಭಾಗವಹಿಸು, ಹೋಗು. ಅಲ್ಲ ದಾದಾಜಿ, ಗೌರವ್ ಸರಿ.